ತೊಂಟೇಶ್ವರಿ ಅನುಗ್ರಹದಿಂದ ಎಷ್ಟೊಂದು ಸೌಖ್ಯವಾಗಿದೆ ನಮ್ಮ ಸುಂದರವಾದ ಸಂಸಾರ. ಕೊಟ್ಟ ಮಾತಿನಂತೆ ನನ್ನ ತಮ್ಮಂದಿರು ಕರ್ಮದ ಕಾಯಕದಲ್ಲಿ ತೊಡಗಿಕೊಂಡಿರೋದ್ರೆ ನನ್ನ ಮನೆ ಯಾವಾಗಲೂ ಸಂತೋಷ ಸಂಭ್ರಮದಿಂದಲೇ ಮುನ್ನುಗ್ಗುತ್ತಿದೆ. ತನ್ನ ಒಡಲಲ್ಲಿ ಮಕ್ಕಳಿದ್ದರು ಪ್ರಕಾಶ ಮತ್ತು ಪ್ರಶಾಂತರೇ ತನ್ನ ಮಕ್ಕಳೆಂದು ತಿಳಿದು ಅವರಿಗೆ ತನ್ನ ಕೈತುತ್ತಿನ ಅನ್ನವನ್ನು ಉಣಿಸಿ ದೊಡ್ಡವರನ್ನಾಗಿ ಮಾಡಿ ಅವರಿಗೆ ಒಳ್ಳೆಯ ನಡೆನುಡಿ ಕಲಿಸಿದ ನನ್ನ ಹೆಂಡತಿ ನಿಜವಾಗಿಯೂ ಕೂಡ ದೇವತೆ. ಜ್ಯೋತಿ, ಏ ಜ್ಯೋತಿ, ಹೊಲಕ್ಕೆ ಹೋದ ಪ್ರಶಾಂತ ಪ್ರಕಾಶ ಬಂದಿಲ್ಲವೇನೋ? ಇಲ್ಲ ರೀ, ಅವರು ಬೆಳಿಗ್ಗೆನೆ ಹೊಲಕ್ಕೆ ನೀರು ಹಾಸ್ಕೊಂಡು ಬರ್ತೀನಿ ಅಂತ ಹೋದವರು, ಮಧ್ಯಾಹ್ನ ಆದರೂ ಇನ್ನೂ ಬಂದಿಲ್ಲ. ಇನ್ನು ಪ್ರಶಾಂತ ಬಿ ಎ ಪದವೀಧರನಾದರೂ ಕೂಡ ಅಲ್ಲಿ ಇಲ್ಲಿ ಕೆಲಸ ಹುಡುಕ್ತಾ ಇದ್ದಾನೆ, ಹಾಗೆ ಅಲ್ಲಿ ಇಲ್ಲಿ ಅರ್ಜಿ ಹಾಕ್ತಾನೇ ಇದ್ದಾನೆ. ಮತ್ತೆ ಕೆಲಸ ಹುಡುಕೋದಕ್ಕಂತ ಹೋಗಿ ನಿರಾಸೆಯಾಗಿ ಮನೆಗೆ ಬರ್ತಾ ಇದ್ದಾನೆ. ಏನ್ರಿ, ಅವನಿಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ನೋಡ್ತಿರೋ ಅಥವಾ ಅವನು ಹಾಗೆ ಸುತ್ತಾಡ್ಕೊಂಡಿರಲಿ ಅಂತ ಬಿಡ್ತೀರೋ? ಏನಂದ್ರೆ ಜ್ಯೋತಿ, ನನ್ನ ತಮ್ಮ ವಿದ್ಯಾರ್ಥಿ ನೌಕರಿ ಸಿಗುತ್ತಲ್ಲ ಎಂಬ ಕೊರಗು ಇದ್ದರೂ ತನ್ನ ಮನಸ್ಸಿನಲ್ಲಿಯೇ ಮುಚ್ಚಿಟ್ಟುಕೊಂಡು ಸದಾ ನಮ್ಮ ಜೊತೆ ನಗುನಗುತ್ತಾ ಇರುವನು. ಅವನ ನೋವು ಏನೆಂಬುದು ನಾನು ಬಲ್ಲೆ ಜ್ಯೋತಿ. ಜ್ಯೋತಿ, ರಾಜಕಾರಣಿಗಳ ಕೈಗೊಂಬೆಯಾಗಿ ನರ್ತಿಸಿ ಆ ಕಾಂಚಾಣ ಜೇಬು ಸೇರುತ್ತಿರುವಾಗ ಈ ಸಾಮಾನ್ಯ ಒಕ್ಕಲಿಗನ ತಮ್ಮನಿಗೆ ನೌಕರಿ ಭಾಗ್ಯ ಜ್ಯೋತಿ, ಅದು ಕನಸಿನ ಮಾತು ಜ್ಯೋತಿ, ಕನಸಿನ ಮಾತು ಜ್ಯೋತಿ. ಒಂದು ವೇಳೆ ನನ್ನ ಮನದಲ್ಲಿ ಏಕೋ ಯಾಕ್ರಿ ಯಾಕ್ರಿ ಒಂದು ರೀತಿ ಮೌನವಾಗಿಬಿಟ್ರಲ್ಲ, ಮತ್ಯಾವ ಸಂಶಯದ ಸುಳಿಗಾಳಿ ಸುಳಿತಾ ಇದೆ ನಿಮ್ಮ ಮನದಲ್ಲಿ? ಈ ನಿಮ್ಮ ಹೆಂಡತಿ ಮುಂದೆ ಹೇಳಬಾರ್ದ? ಹೇಳ್ರಿ ಅದೇನು ಅಂತ. ಸತಿಪತಿಗಳೆಂದರೆ ಬಾಳಿನ ಬಂಡೆಗೆ ಎರಡು ಗಾಲಿಗಳಿದ್ದ ಹಾಗೆ. ಕೊಚ್ಚಿ, ನನ್ನ ಮನಸ್ಸಿನಲ್ಲಿ ಮೂಡಿದ ಸಂಶಯ ವಿಚಾರ ನಿನ್ನೆದುರಿಗೆ ಹೇಳಿದೆ, ಮತ್ತಾರಿಗೂ ಹೇಳಲಿ? ನೂರಾರು ದೇವರಿಗೆ ಹರಕೆ ಹೊತ್ತರು ಯಾವ ದೇವರ ಕೃಪೆಯೂ ನಮಗಾಗಲಿಲ್ಲ, ಬಂಜಿ ಎಂಬ ಶಬ್ದ ದೂರ ಆಗಲಿಲ್ಲ. ಜ್ಯೋತಿ, ಮುಂದೆ ನಮಗೆ ಮಕ್ಕಳಾಗದಿದ್ದರೆ? ಮೈದರರೆ ಮಕ್ಕಳೆಂದು ಜೋಪಾನ ಮಾಡಿದ ನನ್ನ ತಮ್ಮಂದಿರು ಜೋಪಾನ ಮಾಡಬಹುದೇ? ಮತ್ತ್ಯಾಕ್ರಿ ಇಂಥ ಪ್ರಶ್ನೆ ನಿಮ್ಮ ಮನದಲ್ಲಿ ಕಾಡ್ತಾ ಇದೆ? ನೋಡಿ, ನನ್ನ ಮೈದುನರನ್ನು ನಾವು ಮಕ್ಕಳಿಗಿಂತ ಹೆಚ್ಚಾಗಿ ತೊಡೆ ಮೇಲೆ ಹಾಕ್ಕೊಂಡು ಲಾಲಿ ಹಾಡಿ ಉಣಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದೀವಿ ಅಂದಾಗ ಅವ್ರು ಎಂದಿಗೂ ನಮಗೆ ಕೇಳು ಬಗೆಯಲ್ಲಾರ್ರಿ, ಕೇಳು ಬಗೆಯಲ್ಲ. ಜೊತೆ ಒಂದು ವೇಳೆ ಈ ಕಲಿಯುದ ಕಾಲಚಕ್ರಕ್ಕೆ ಸುಲುಕಿ ಕೇಳು ಬಗೆದರೆ? ನೋಡಿ, ನನ್ನ ಮೈದುನರು ತಾಯಿ ಸತ್ತ ತಬ್ಬಲಿಗಳಾದ್ರು, ಆಗ ಅವರಿಬ್ಬರು ನನ್ನ ಮೈದುನರಲ್ಲ ನನ್ನ ಮಕ್ಕಳಂತೆ ತಿಳಿದು ಅವರಿಗೆ ತುತ್ತಿಟ್ಟು ಬೆಳೆಸಿ ಉಣಿಸಿ ಜೋಪಾನ ಮಾಡಿದ್ವಿ. ಅದು ನಮ್ಮ ಕರ್ತವ್ಯವಾಗಿತ್ತು, ನಾವು ಮಾಡಿ ಮುಗಿಸಿದ್ವಿ. ಅದರಂತೆ ಮಕ್ಕಳು ತೊಡೆ ಮೇಲೆ ಮಲಮೂತ್ರ ಮಾಡಿದ್ರಂತ ತಿಳಿದು ಯಾರಾದರೂ ತೊಡೆಯನ್ನೇ ಕತ್ತರಿಸಿ ಹಾಕ್ತಾರೆ ಏನ್ರಿ? ಇನ್ನು ತಾಯಿಯಾದವಳು ಮಗುವಿಗೆ ಹಾಲು ಕುಡಿಸ್ತಾ ಇರುವಾಗ ಮಗು ಹಾಲು ಕುಡಿಯುವಾಗ ತಾಯಿಯ ಮೊಲೆಯನ್ನೇ ಕಚ್ಚಿತ್ತು ಅಂತ ತಾಯಿಯಾದವಳು ಆ ಮಗುಗೆ ಎದೆ ಹಾಲು ಉಣಿಸೋದು ಬಿಡ್ತಾಳೇನ್ರಿ? ಅದರಂತೆ ಭೂಮಿ ತಾಯಿ ಮಣ್ಣಿನಲ್ಲಿ ರೈತನು ಅದೆಷ್ಟೋ ಬೀಜಗಳನ್ನು ಧಾನ್ಯಗಳನ್ನು ಬಿತ್ತಿ ಹೊತ್ತು ಬೆಳೆದರೂ ಕೂಡ ಭೂಮಿ ತಾಯಿಯಾದವಳು ಮಣ್ಣಿನ ಋಣ ಕೇಳ್ತಾಳೇನ್ರಿ? ಅದರಂತೆ ನಮ್ಮ ಮೈದುನರನ್ನು ನನ್ನ ಮಕ್ಕಳಂತೆ ಜೋಪಾನ ಮಾಡಿದ್ದೀವಿ ಅಂದಾಗ ಅವರು ನಮ್ಮನ್ನು ರಕ್ಷಿಸುವ ಭಾರ ಅವರಿಗೆ ಬಿಟ್ಟಿದ್ದು. ಮೆಚ್ಚಿದೆ ಈ ಕಲಿಕಾಲದಲ್ಲಿ ಆಸ್ತಿಗಾಗಿ ತಂದೆ ತಾಯಿಯಂದರು ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯರು ಬಡಿದಾಡಿಕೊಂಡು ಕೋಟು ಮೆತ್ತಲು ಹತ್ತುವ ಇಂಥ ತಂತ್ರಜ್ಞಾನ ಯುಗದಲ್ಲಿಯೂ ಕೂಡ ನನ್ನ ಅಣ್ಣನ ಹೆಂಡತಿಯಾಗಿ ಬಂದು ಮೈದೂರನ್ನೇ ಮಕ್ಕಳೆಂದು ಕಾಣುವ ನಿನ್ನ ಹಿರಿದಾದ ಗುಣ ಈ ಸಮಾಜಕ್ಕೆ ಆದರ್ಶಪ್ರಾಯ. ಜ್ಯೋತಿ, ಮೈದುನರ ಮೇಲೆ ಇಟ್ಟಿರುವ ಮಮತೆಯ ಮೋಹವನ್ನು ಪರೀಕ್ಷೆ ಮಾಡಲು ನಿನ್ನ ಅಂತರಂಗದಲ್ಲಿ ಅಡಗಿದ ಭಾವನೆಯನ್ನು ಕೆದಕಿದ್ದೇನೆ ವಿನಃ ನಿನ್ನ ಮನನೋಯಿಸೋದಕ್ಕಲ್ಲ. ಜ್ಯೋತಿ, ವಿದ್ಯಾವಂತರು ವಿಚಾರಶೀಲರಾದ ನನ್ನ ತಮ್ಮಂದಿರು ಎಂದೂ ಕೇಳಿ ಹೋಗುದಿಲ್ಲ. ಜ್ಯೋತಿ, ನೋಡಿ,
ಕರುಳ ಬಳಿಯದ ಸಂಬಂಧವನ್ನು ಕತ್ತರಿಸಿ ಅಣ್ಣ ಅತ್ತಿಗೆರೆಯನ್ನು ದೂರ ತೆಗೆದು ಮತ್ತೆ ಹೀನರಂತೆ ಬಾಳುವ ಮೈದುನರೆಲ್ಲ ನನ್ನ ಮೈದುನರು, ನನ್ನ ಮೈದುನರು ಗುಣವಂತರು ಅಂದಾಗ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಕೆಟ್ಟ ಕಲ್ಪನೆ ಕೆಟ್ಟ ಕತೆ ಮೂಡಿಸ್ಕೊಂಡು ಬರೀ ಯಾವಾಗ ನೋಡು ಬರೀ ಚೇಷ್ಟೆ ಮಾಡೋದೇ ಆಯ್ತು ನಿಮ್ದು. ಬನ್ನಿ ಕೈಕಲ್ ಮುಖ ತೊಳೆದುಕೊಂಡು ಊಟ ಮಾಡಿ ಆದಷ್ಟು ಬೇಗ ಹೊಲಕ್ಕೆ ಹೋಗುವಂತ್ರಿ. ಬನ್ನಿ ಯಾಕ್ರಿ ನಿನ್ನ ನಗುಮುಖದ ಕೆಂದು ದುಂಡು ದುಂಡು ಕೆಂದುಟಿಯಿಂದ ಒಂದು ಸಿಹಿಮುತ್ತು ನೀಡಬಾರದೆ? ರೀ ಹೋಗ್ರಿ. ಏನ್ರಿ ನೀವು ಇಂಥ ಸಮಯದಲ್ಲೂ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ನನಗೆ ನಾಚಿಕೆ ಆಗುತ್ತೆ. ಏನಾಗಂಗಿಲ್ಲ, ಸ್ವಲ್ಪ ಮುತ್ತು ಕೊಟ್ಟು ನನ್ನ ಮನನ್ನು ಒಂದು ತಣಿಸಬಾರದೆ? ಆಯ್ತ್ರಿ, ನಿಮ್ಮ ಮಾತಿನಂತೆ ಆಗಲಿ. ಶ್ರೀಕಳ್ಳ ಶ್ರೀಕಳ್ಳ
ಜನ